ಸುಳ್ಯ ವಿಧಾನಸಭಾ ಕ್ಷೇತ್ರ ಇದು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ. ಅದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದಂತ ನಿಮಗೆಲ್ಲರಿಗೂ ನಾನು ತಲೆಬಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಚುನಾವಣೆಯ ಸಂದರ್ಭದಲ್ಲಿ ಮಂಡಲದ ಪ್ರಮುಖರ ಜೊತೆ ಮಾತುಕತೆ ಮಾಡಿದಂತ ಸಂದರ್ಭದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ 30,000ಕ್ಕಿಂತಲೂ ಅಧಿಕವಾದಂತ ಮತವನ್ನು ನಾವು ಅಂತರವನ್ನು ತೆಗೆದು ಗೆಲ್ಲಿಸಿಕೊಡ್ತೇವೆ ಎನ್ನುವಂತಹ ಮಂಡಲದ ಅಧ್ಯಕ್ಷರ ನೇತೃತ್ವದ ಏನು ತಂಡ ಇದೆ ಆ ಮಾತನ್ನು ಉಳಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಹರೀಶ್ ಕಂಜಿಪಿಲಿ ಮತ್ತು ಅವರ ಇಡೀ ತಂಡಕ್ಕೆ ನಾನು ಜಿಲ್ಲೆಯ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜಿಲ್ಲೆಗೆ ಪ್ರಭಾರಿಯಾಗಿ ನಮ್ಮ ಕೇರಳ ರಾಜ್ಯದ ಕೋಶಾಧಿಕಾರಿ ಕೃಷ್ಣದಾಸ್ ಅವರು ಬಂದಿದ್ದರು. ಪ್ರತಿ ದಿವಸ ನನ್ನ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದರು. ಜಿಲ್ಲೆಯ ಪ್ರಭಾರಿ ಕೃಷ್ಣದಾಸ್ ಅವರು ಇಲ್ಲಿಗೆ ಬಂದದ್ದು ಹರಿದಾಸ್. ಜಿಲ್ಲೆಯ ಪ್ರಭಾರಿ ಕೃಷ್ಣದಾಸ್ ಅವರು ಪ್ರತಿ ದಿವಸದ ಸುಳ್ಯದ ರಿಪೋರ್ಟನ್ನು ಕೊಡ್ತಾಯಿದ್ರು. ನೀವು ಸುಳ್ಯ ಸಂಘಟನೆಯ ಮಂಡಲ ಸಂಘಟನಾತ್ಮಕವಾಗಿ ಬಲಿಷ್ಠ ಇದೆ. ಅದರಲ್ಲಿ ಒಂದು ಸುತ್ತಿನ ಕೂಡ ಬೂತಿನ ಕಾರ್ಯ ನಡೆದಿಲ್ಲ, ಮನೆ ಮನೆಗೆ ಹೋಗ್ತಾ ಇಲ್ಲ ಅಂತ ದಿನ ರಿಪೋರ್ಟನ್ನು ಕೊಡ್ತಾಯಿದ್ರು. ಆಗ ನಾನು ಕೃಷ್ಣದಾಸ್ಗೆ ಹೇಳ್ತಾ ಇದ್ದೆ, ನಿಮಗೆ ಅಲ್ಲಿ ಬರುವಂಥ ರಿಪೋರ್ಟು ಬಹಳ ಇಂಪಾರ್ಟೆಂಟ್ ಅಲ್ಲ, ಒಂದು ಬಾರಿ ಎರಡು ಬಾರಿ ಮೂರು ಸುತ್ತಿನ ಬೂತ್ ಕಾರ್ಯ ಇಂಪಾರ್ಟೆಂಟ್ ಅಲ್ಲ, ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಒಂದು ಸುತ್ತು ಬೂತ್ ಕಾರ್ಯವನ್ನು ಯಶಸ್ಸು ಮಾಡಿದರೂ ಕೂಡ ನಮಗೆ ಭರ್ಜರಿಯಾದಂಥ ಜಯಬೇರಿ ಸಿಗ್ತದೆ ಎನ್ನುವ ಮಾತನ್ನು ಕೃಷ್ಣದಾಸಿಗೆ ನಾನು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಮೊನ್ನೆ ಚುನಾವಣೆ ಫಲಿತಾಂಶ ಬಂದಾಗ ಕೃಷ್ಣದಾಸ್ ಅವರು ನನಗೆ ಫೋನ್ ಮಾಡಿದರು. ನನಗೆ ಸುಳ್ಯದ ಬಗ್ಗೆ ಸಾಕಷ್ಟು ತಪ್ಪು ಅಭಿಪ್ರಾಯ ಇತ್ತು, ಯಾಕೆ ಅಲ್ಲಿ ಸರಿಯಾಗಿ ಬೂತ್ ಕಾರ್ಯಗಳಾಗ್ತಾ ಇಲ್ಲ, ಮನೆ ಮನೆಗೆ ಸಂಪರ್ಕ ಆಗ್ತಾ ಇಲ್ಲ, ಇನ್ನೂ ಕೂಡ ಶಕ್ತಿ ಕೇಂದ್ರದ ಸಭೆಗಳನ್ನು ಮಾಡ್ತಾಯಿದ್ರು, ನನಗೆ ಈ ರೀತಿಯ ಫಲಿತಾಂಶ ಬರ್ತದೆ ಅಂತ ನಾನು ನಿರೀಕ್ಷೆ ಮಾಡಲಿಲ್ಲ ಅಂತ ಹೇಳಿದರು. ಆದರೆ ಆವಾಗ ನಾನು ಹೇಳಿದೆ, ಸುಳ್ಯ ವಿಧಾನಸಭಾ ಕ್ಷೇತ್ರ ಬಹಳ ವಿಶೇಷವಾಗಿ ಸಂಘಟನೆಗೆ ಒತ್ತು ಕೊಟ್ಟಿರುವಂತಹ ವಿಧಾನಸಭಾ ಕ್ಷೇತ್ರ. ಅವರು ಮಾಡುವಂಥ ಬೂತ್ ಕಾರ್ಯ ಏನಿದೆ ಆ ಬೂತ್ ಕಾರ್ಯಕ್ಕೆ ಪೂರಕವಾಗಿ ಬಹಳ ವ್ಯವಸ್ಥಿತವಾಗಿ ಮಹಾಶಕ್ತಿ ಕೇಂದ್ರದ ಸಭೆ, ಬಹಳ ವ್ಯವಸ್ಥಿತವಾಗಿ ಶಕ್ತಿ ಕೇಂದ್ರದ ಸಭೆ ಅದನ್ನೆಲ್ಲ ವ್ಯವಸ್ಥಿತವಾಗಿ ಮುಗಿಸಿ ಬೂತ್ ಕಾರ್ಯಕ್ಕೆ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ವಿಚಲಿತರಾಗದೆ ಬಹುಶಃ 2008ನೇ ಇಸವಿಯಲ್ಲಿ ಕರ್ನಾಟಕದಲ್ಲಿ ಅನೇಕ ವಿದ್ಯಮಾನಗಳಿಂದ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆಯಾದರೂ ಕೂಡ ಸುಳ್ಯ ವಿಧಾನಸಭಾ ಕ್ಷೇತ್ರ ಅದು ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರ ಎಂಬುದನ್ನು ತೋರಿಸಿಕೊಟ್ಟಿರುವಂಥ ಕ್ಷೇತ್ರ ಎಂಬುದ ಮಾತನ್ನು ಹೇಳಿದಾಗ ಕೃಷ್ಣದಾಸ್ ಅವರು ಬಹಳ ಸಂತೃಪ್ತಿಯನ್ನು ವ್ಯಕ್ತಪಡಿಸಿದರು. ಈ ಸಭೆಯಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಗೆ ಕೃಷ್ಣದಾಸ್ ಅವರು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಅವರ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಅಧಿಕಾರವನ್ನು ನಾವು ಕಳ್ಕೊಂಡಿದ್ದೇವೆ, ಆದರೆ ನಾವು ಕಾರ್ಯಕರ್ತರು ಯಾವುದೇ ಸಂದರ್ಭದಲ್ಲಿ ವಿಚಲಿತರಾಗುವಂಥ ಅವಶ್ಯಕತೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಗದ್ದುಗೆಯನ್ನು ಏರಬೇಕು ಎನ್ನುವ ಉದ್ದೇಶದಿಂದ ಸ್ಥಾಪನೆಯಾದಂಥ ಪಾರ್ಟಿಯಲ್ಲ. ನಮ್ಮ ಉದ್ದೇಶ ಸಮಾಜದಲ್ಲಿ ಪರಿವರ್ತನೆಯನ್ನು ತರಬೇಕು, ಈ ದೇಶದಲ್ಲಿ ಪರಿವರ್ತನೆಯನ್ನು ತರಬೇಕು, ರಾಷ್ಟ್ರೀಯ ವಿಚಾರಧಾರೆಯ ಅಡಿಯಲ್ಲಿ ರಾಜಕಾರಣ ನಡೀಬೇಕು ಎನ್ನುವ ಸಂಕಲ್ಪದಿಂದ ಪ್ರಾರಂಭವಾದಂಥ ಪಾರ್ಟಿ. ನಾವು ಗೆಲ್ಲಲಿ ಸೋಲಲಿ ನಮ್ಮ ಸಿದ್ಧಾಂತದಲ್ಲಿ ನಾವು ರಾಜಿ ಮಾಡಿಕೊಂಡಿಲ್ಲ. ಗೆದ್ದ ಬಳಿಕ ನಾವು ನಮ್ಮ ಕಾರ್ಯಪದ್ಧತಿಯನ್ನು ಬದಲಾವಣೆ ಮಾಡಿಲ್ಲ. ಅದರ ಪರಿಣಾಮ ಇವತ್ತು ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮೂಡಿಬಂದಿದೆ. ಕೇಂದ್ರದಲ್ಲಿ ನಾವು ಆಡಳಿತದಲ್ಲಿ ಮಾಡ್ತಾ ಇದ್ದೇವೆ, ಅನೇಕ ರಾಜ್ಯದಲ್ಲಿ ಇವತ್ತು ಆಡಳಿತ ಇದೆ. ನಮ್ಮ ಈಶಾನ್ಯ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಸ್ತಿತ್ವ ಇಲ್ಲದಿದ್ದಂಥ ಕಾಲಘಟ್ಟ ಇತ್ತು. ಆ ಈಶಾನ್ಯ ರಾಜ್ಯಗಳು ಭಾರತದಿಂದ ಕೈತಪ್ಪಿ ಹೋಗುವಂಥ ಸಂಭವ ಇತ್ತು. ಅಂಥ ಸಂದರ್ಭದಲ್ಲಿ ಕೂಡ ದೇವದುರ್ಲಭ ಕಾರ್ಯಕರ್ತರು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಆ ಈಶಾನ್ಯ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನು ಮಾಡಿದ ಪರಿಣಾಮದಿಂದ ರಾಷ್ಟ್ರೀಯ ವಿಚಾರಧಾರೆಯನ್ನು ಆ ಭಾಗದ ಜನರ ಮನಸ್ಸಿಗೆ ಮುಟ್ಟಿಸಿದ ಪರಿಣಾಮದಿಂದ ಇವತ್ತು ಈಶಾನ್ಯ ರಾಜ್ಯದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದೆ. ಬಂಧುಗಳೇ, ಸೋಲು ಇವುದು ಕ್ಷಣಿಕ. ಈ ಸಂದರ್ಭದಲ್ಲಿ ನಾವು ಸೋಲನ್ನು ಕಂಡಿರಬಹುದು, ಆದರೆ ಸೋಲೆ ಗೆಲುವಿಗೆ ಸೋಪಾನ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಗೆಲುವನ್ನು ಸಂಪಾದನೆ ಮಾಡಲಿಕ್ಕಿದೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷದ ಜೊತೆಗೆ ಕೈ ಜೋಡಿಸ್ತಾ ಕರ್ನಾಟಕದ ಅಭಿವೃದ್ಧಿಗೆ ಭಾರತೀಯ ಜನತಾ ಪಾರ್ಟಿ ಕೂಡ ಪೂರಕವಾಗಿ ಇವತ್ತು ಕೆಲಸವನ್ನು ಮಾಡಲಿಕ್ಕಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮಹಿಳೆಯರಿಗೆ ಅವಕಾಶವನ್ನು ಕೊಡಬೇಕು. ಮಹಿಳಾ ಸಬಲೀಕರಣಕ್ಕೋಸ್ಕರ ಇವತ್ತು ಕೇಂದ್ರ, ರಾಜ್ಯ ಮತ್ತು ಅನೇಕ ಯೋಜನೆಗಳನ್ನು ಕೊಟ್ಟಿರುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಮಹಿಳೆಯರಿಗೆ ಇವತ್ತು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಪಾರ್ಟಿ ಯಾವುದು ಅಂತ ಕೇಳಿದರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ನಾವು ಇವತ್ತು ಎದೆ ತಟ್ಟಿ ಹೇಳ್ಕೊಳ್ಬೋದು. ಬಂಧುಗಳೇ, ಇವತ್ತು ಕುಮಾರಿ ಭಾಗೀರಥಿಯ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಬಾಲ್ಯದಿಂದ ರಾಷ್ಟ್ರ ಸೇವಿಕ ಸಮಿತಿಯ ಸ್ವಯಂ ಸೇವಕ ಆಗಿದ್ದುಕೊಂಡು ಅನೇಕ ಸಾಮಾಜಿಕ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರುವಂತಹ ಭಾಗೀರಥಿ ಇವತ್ತು ವಿಧಾನಸಭೆಯನ್ನು ಪ್ರವೇಶ ಮಾಡ್ತೇನೆ ಎನ್ನುವಂಥ ಕನಸನ್ನು ಅವರು ಕೂಡ ಕಟ್ಟಿಲ್ಲ, ಅಥವಾ ಆ ಕನಸನ್ನು ಒತ್ಕೊಂಡವರು ಸಮಾಜದ ಕೆಲಸವನ್ನು ಮಾಡಿಲ್ಲ. ಸಂಘದ ಗರಡಿಯಲ್ಲಿ ಪಳಗಿ ತಾಲೂಕು ಪಂಚಾಯತ್ನ ಸದಸ್ಯೆಯಾಗಿ, ಜಿಲ್ಲಾ ಪಂಚಾಯತ್ನ ಸದಸ್ಯೆಯಾಗಿ ಪಾರ್ಟಿಯ 10 ಹಲವು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದಂತಹ ಭಾಗೀರಥಿ ಮುರಳ್ಯರವರನ್ನು ಇವತ್ತು ವಿಧಾನಸಭೆಗೆ ಅಭ್ಯರ್ಥಿಯಾಗಿ ಮಾಡಿರುವಂತಹ ನಮ್ಮ ಪಾರ್ಟಿಯ ಎಲ್ಲ ವರಿಷ್ಠರಿಗೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಮಹಿಳೆ ಇವತ್ತು ರಾಜಕೀಯವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಗದಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ಮಾತ್ರ. ಇವತ್ತು ಪ್ರತಿಯೊಬ್ಬರೂ ವಿಧಾನಸಭೆ, ಲೋಕಸಭೆ, ಪ್ರಜಾಪ್ರಭುತ್ವದ ದೇಗುಲಕ್ಕೆ ಪ್ರವೇಶ ಮಾಡಬೇಕು ಎಂಬುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸಾಗಿತ್ತು. ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ಈ ದೇಶದಲ್ಲಿ ರಾಜಕಾರಣ ಮಾಡಿದಂತಹ ಕಾಂಗ್ರೆಸ್ ಯಾವುದೇ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರವನ್ನು ಅನುಷ್ಠಾನ ಮಾಡಿಲ್ಲ. ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರವನ್ನು ಈ ದೇಶದಲ್ಲಿ ಮೊದಲ ಬಾರಿಗೆ ಅನುಷ್ಠಾನ ಮಾಡಿರುವಂಥ ಸರ್ಕಾರ ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಇವತ್ತು ಜನತೆ ಕೊಟ್ಟಿರುವಂತಹ ತೀರ್ಪನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಇವತ್ತು ಭಾಗೀರಥಿ ಮುರಳ್ಯರವರ ಮೇಲೆ ನಂಬಿಕೆ, ವಿಶ್ವಾಸ, ಪ್ರೀತಿಯನ್ನು ಇಟ್ಕೊಂಡು ಈ ಕ್ಷೇತ್ರದ ಮತದಾರರು 30,000ಕ್ಕಿಂತಲೂ ಅಧಿಕವಾದ ಮತಗಳನ್ನು ಕೊಡುವುದರ ಮುಖಾಂತರ ಇವತ್ತು ವಿಶೇಷವಾದಂಥ ಗೆಲುವನ್ನು ಕೊಟ್ಟಿರುವಂತಹ ಸುಳ್ಯ ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳಿಗೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಭಾಗೀರಥಿ ಮುರಳ್ಯರವರ ಜೊತೆ ನಿತ್ಯ ನಿರಂತರ ಇರಬೇಕು.